ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾಗಿರುವಂತಹ ಪ್ರಮುಖ ಇನ್ಫಾರ್ಮೇಷನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಲಾಸ್ಟ್ ಸೆಷನ್ನಲ್ಲಿ ಈ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೇಳಿ, ಅದರಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಆಪ್ಷನ್ಸ್ಗಳನ್ನು ನೋಡೋಣ. ಇದು ಕೃಷಿ ವರ್ಷದ ರಾಬಿ ಋತುವಿನಲ್ಲಿ ಬೆಳೆಯಲಾಗುವಂತಹ ಒಂದು ಬೆಳೆ ಆಗಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಆಪ್ಷನ್ 2, ಭಾರತವು ಜಾಗತಿಕವಾಗಿ ಜೀರಿಗೆಯನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ದೇಶವಾಗಿದೆ ಅಂತ ಇದೆ. ಆಪ್ಷನ್ 3, ಜೀರಿಗೆ ಮೂಲತಃ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥವಾಗಿದೆ ಅಂತ ಇದ್ದು, ಆಪ್ಷನ್ 4, ಮೇಲಿನ ಯಾವುದು ಅಲ್ಲ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಜೀರಿಗೆಯು ಮೂಲತಃವಾಗಿ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥ ಅಲ್ಲ. ಸೊ ಹೀಗಾಗಿ ತಪ್ಪಾದಂತಹ ಸ್ಟೇಟ್ಮೆಂಟ್ ಥರ್ಡ್ ಆಪ್ಷನ್ ಆಗುತ್ತೆ. ಇದನ್ನು ಹೊರತುಪಡಿಸಿ ಈ ಕೃಷಿ ವರ್ಷದ ರಾಬಿ ಋತುವಿನಲ್ಲಿ ಈ ಜೀರಿಗೆಯನ್ನು ಬೆಳೆಯಲಾಗುತ್ತೆ. ಅದೇ ರೀತಿಯಾಗಿ ಜಾಗತಿಕವಾಗಿ ಉತ್ಪಾದನೆಯಾಗುವಂತಹ ಜೀರಾ ಅಥವಾ ಜೀರಿಗೆಯ 70%ನಷ್ಟು ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಲಾಗುತ್ತೆ. ಸೊ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೀರಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಎರಡು ಆಪ್ಷನ್ಸ್ಗಳು ಕರೆಕ್ಟ್ ಆಗಿರುವುದರಿಂದ ತಪ್ಪಾದಂತಹ ಸ್ಟೇಟ್ಮೆಂಟ್ ಮೂರನೇ ಆಪ್ಷನ್ ಆಗುತ್ತೆ. ಮೂರನೇ ಆಪ್ಷನ್ ಯಾಕೆ ರಾಂಗ್ ಅಂತಂತಂದರೆ, ಇದು ಮೂಲತಃವಾಗಿ ಈ ಮೆಡಿಟರೇನಿಯನ್ ಪ್ರದೇಶದ ಮೂಲವನ್ನು ಹೊಂದಿರುವಂತಹ ಆ ಒಂದು ಪ್ರದೇಶಕ್ಕೆ ಸ್ಥಳೀಯವಾಗಿರುವಂತಹ ಒಂದು ಮಸಾಲೆ ಪದಾರ್ಥ ಆಗಿದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ತ್, ಗ್ರೀಸ್ ಮತ್ತು ರೋಮ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೀರಿಗೆಯನ್ನು ಬೆಳೆಯಲಾಗ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೀರಿಗೆಯನ್ನು ಬೆಳೆಯಲಾಗ್ತಾ ಇದೆ. ಇದು ಒಂದು ಸುಗಂಧಭರಿತವಾದಂತಹ ಬೀಜವಾಗಿದ್ದು ಭಾರತೀಯ ಭಕ್ಷ್ಯಗಳಿಗೆ ಅಥವಾ ಆಹಾರ ಪದಾರ್ಥಗಳಿಗೆ ಡಿಶಸ್ಗಳನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಜೀರಿಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಮರ್ಪಕವಾಗಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಜೀರಿಗೆಯ ಒಂದು ಗುಣಲಕ್ಷಣಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನು, ಪ್ರಾಪರ್ಟೀಸ್ಗಳನ್ನು ಕೂಡ ಹೊಂದಿದೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಸಾಕಷ್ಟು ರೀತಿಯಾದಂತಹ ಔಷಧಿಗಳನ್ನು ತಯಾರು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಪಶು ವೈದ್ಯಕೀಯ ಔಷಧಿಗಳಲ್ಲೂ ಕೂಡ ಮತ್ತು ಕೈಗಾರಿಕೆಗಳಲ್ಲಿ ಕೂಡ ಈ ಜೀರಿಗೆಯನ್ನು ಸಮರ್ಪಕವಾಗಿ ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜೀರಿಗೆಯ ಈ ಒಂದು ಸಸ್ಯವನ್ನು ಕೂಡ ನೀವು ನೋಡ್ಬೋದು. ಸೊ ಹೀಗಾಗಿ ಇದು ಭಾರತೀಯ ಉಪಖಂಡದ ಸ್ಥಳೀಯವಾದಂತಹ ಬೆಳೆ ಆಗಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಉಷ್ಣವಲಯ ಮತ್ತು ಉಪೋಷ್ಣವಲಯದ ಹವಾಗುಣದಲ್ಲಿ ಚೆನ್ನಾಗಿ ಬೆಳೆಯುವಂತಹ ಈ ಜೀರಿಗೆ ಏನಿದೆ, ಮರಳು ಮಿಶ್ರಿತ ಲೋಮ್ ಸ್ಯಾಂಡ್ನಲ್ಲಿ ಅಥವಾ ಲೋಮ್ ಸಾಯಿಲ್ ಅಂತ ನಾವು ಗುರುತಿಸ್ತೇವೆ, ಜಾಗ್ರಫಿ ಎಲ್ಲ ಓದಿರ್ಬೋದು, ಲೋಮಿ ಮಣ್ಣು ಅಂತ. ಸೊ ಅಲ್ಲಿ ಹೆಚ್ಚಾಗಿ ಈ ಒಂದು ಜೀರಿಗೆಯನ್ನು ಬೆಳೆಯಲಾಗುತ್ತದೆ. ತಂಪಾದಂತಹ ಶುಷ್ಕ ವಾತಾವರಣದ ಅಗತ್ಯತೆ ಈ ಜೀರಿಗೆಯನ್ನು ಬೆಳೆಯುವುದಕ್ಕೆ ಬೇಕಾಗಿದ್ದು, ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಬಿತ್ತಿ ರಾಬಿ ಬೆಳೆಯನ್ನಾಗಿ ಇದನ್ನು ತೆಗೆಯಲಾಗುತ್ತೆ. ಅಂದರೆ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಈ ಜೀರಿಗೆಯನ್ನು ಬಿತ್ತಲಾಗುತ್ತೆ. ನಂತರ ಇದರ ಫಸಲನ್ನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ಸುಮಾರು 70%ನಷ್ಟು ಜೀರಿಗೆಯ ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಲಾಗುತ್ತೆ. ಭಾರತದಲ್ಲಿ ಮುಖ್ಯವಾಗಿ ಈ ರಾಜಸ್ಥಾನ್, ಗುಜರಾತ್ ಪ್ರದೇಶಗಳಲ್ಲಿ ಹೆಚ್ಚಿನ ಜೀರಿಗೆಯನ್ನು ಬೆಳೆಯಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಜಾಗತಿಕವಾಗಿ ಉಳಿದಂತೆ 30%ನ್ನು ಸಿರಿಯಾ, ಟರ್ಕಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ರಾಷ್ಟ್ರಗಳಲ್ಲಿ ಜೀರಿಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೀರಾ ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಇದು ರಾಬಿ ಬೆಳೆಯಾಗಿದೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಿರಲಿ, ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ, ಅಟ್ಲೀಸ್ಟ್ ಗೆಸ್ ಮಾಡಿ ಆನ್ಸರನ್ನು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಜಾಗತಿಕವಾಗಿ ಈ ಗ್ಲೋಬಲ್ ಲೀವೆಬಿಲಿಟಿ ಇಂಡೆಕ್ಸ್, ಜಾಗತಿಕ ವಾಸಯೋಗ್ಯ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1, ವರ್ಲ್ಡ್ ಎಕನಾಮಿಕ್ ಫೋರಂ. ಆಪ್ಷನ್ 2, ವರ್ಲ್ಡ್ ಬ್ಯಾಂಕ್. ಆಪ್ಷನ್ 3, ಗ್ಲೋಬಲ್ ಎಕನಾಮಿಕ್ ಮ್ಯಾನೇಜ್ಮೆಂಟ್.
ಆಪ್ಷನ್ 4 ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ EIU. ಸೊ ಈ ರೀತಿಯಾದಂಥ 4 ಸಂಸ್ಥೆಗಳಲ್ಲಿ ಈ ಗ್ಲೋಬಲ್ ಲಿವೆಬಿಲಿಟಿ ಇಂಡೆಕ್ಸ್ ಅನ್ನುವ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಸ್ಟ್ಯಾಟಿಕ್ ಪಾರ್ಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಈ ನದಿಗಳು, ನದಿ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಮಿನೇಷನ್ಸ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅಟ್ಲೀಸ್ಟ್ ಒಂದು ಅಥವಾ ಎರಡು ಕ್ವಶನ್ಸ್ಗಳು ಈ ಮ್ಯಾಪಿಂಗ್ ರಿಲೇಟ್ ಅಥವಾ ಜಾಗ್ರಫಿಯಲ್ಲಿ ಈ ರಿವರ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಗೋದಾವರಿ ನದಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಗೋದಾವರಿ ನದಿಯ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಆ ಒಂದು ನದಿ ಪಾತ್ರ ಅಥವಾ ನದಿಯ ಜಲಾನಯನ ಪ್ರದೇಶ ಯಾವುದು, ಅದರ ಉಪನದಿಗಳು ಯಾವುವು, ಮತ್ತು ಎಲ್ಲಿ ಹುಟ್ಟಿ ಯಾವ ಒಂದು ಸಮುದ್ರದಲ್ಲಿ ಅದು ಸೇರುತ್ತೆ, ಡೀಟೇಲ್ ಆಗಿ ಈ ಗೋದಾವರಿ ನದಿಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ ಇದನ್ನು. ಜಿ ಕೆಗೆ ರಿಲೇಟ್ ಆದಂಥ ಒಂದು ಆರ್ಟಿಕಲ್ ಇದು. ಇತ್ತೀಚೆಗೆ ಆಂಧ್ರ ಪ್ರದೇಶದ ಕೋನಸೀಮಾ ಅನ್ನುವ ಜಿಲ್ಲೆಯಲ್ಲಿ 3 ಯುವಕರು ಗೋದಾವರಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಗೋದಾವರಿ ನದಿ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಗಂಗಾ ಅಂತ ಕರೆಸಿಕೊಳ್ಳುವಂತಹ ಈ ಗೋದಾವರಿ ನದಿ ದೇಶದ 2ನೇ ಅತಿ ಉದ್ದದ ನದಿಯಾಗಿ ಗುರುತಿಸಿಕೊಳ್ಳುತ್ತೆ. ನದಿಯ ಒಂದು ನೀರಿನ ಪ್ರಮಾಣದ ಒಂದು ರ್ಯಾಂಕಿಂಗ್ಸ್ಗಳನ್ನು ನೋಡಿದಾಗ ಇದು 3ನೇ ಅತಿ ದೊಡ್ಡ ನದಿಯಾಗಿ ಗುರುತಿಸಿಕೊಳ್ಳುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಗಂಗಾ, ಬ್ರಹ್ಮಪುತ್ರ ಆದ ನಂತರ 3ನೇ ಅತಿ ದೊಡ್ಡ ನದಿಯಾಗಿ ನದಿ ನೀರಿನ ಪ್ರಮಾಣವನ್ನು ಕ್ಯಾಲ್ಕುಲೇಟ್ ಮಾಡಿದರೆ, ಆದರೆ ಉದ್ದವನ್ನು ಕನ್ಸಿಡರ್ ಮಾಡಿದರೆ ಗೋದಾವರಿ ರಿವರ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್, ಸೆಕೆಂಡ್ ಲಾಂಗೆಸ್ಟ್ ಅಂತ ಗುರುತಿಸಬೇಕು. ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರೆ. ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ದೊಡ್ಡ ನದಿಯಾಗಿ ಗೋದಾವರಿ ನದಿಯನ್ನು ಗುರುತಿಸಲಾಗುತ್ತದೆ. ಸೊ ಇದರ ಮೂಲವನ್ನು ಕನ್ಸಿಡರ್ ಮಾಡೋದಾದರೆ ಮಹಾರಾಷ್ಟ್ರದ ಈ ಪಶ್ಚಿಮ ಘಟ್ಟಗಳ ಕಣಿವೆಯಲ್ಲಿರುವಂತಹ ಗೋದಾವರಿ ನದಿಯ ಉಗಮಸ್ಥಾನ ಯಾವುದು ಅಂತಂದರೆ ತ್ರಯಂಬಕೇಶ್ವರ್ ಅನ್ನುವ ಸ್ಥಳದಲ್ಲಿ ಈ ಗೋದಾವರಿ ನದಿ ಉಗಮಿಸುತ್ತದೆ. ಸೊ ಅಲ್ಲಿಂದ ಸುಮಾರು 1465 ಕಿಲೋಮೀಟರ್ಗಳು ಹರಿಯುವ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿ ಗೋದಾವರಿ ನದಿಯಾಗಿದೆ. ಇಟ್ ಈಸ್ ದ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ನಾವು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಪಶ್ಚಿಮ ಭಾಗದಲ್ಲಿರುವಂತಹ ಈ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಹಾರಾಷ್ಟ್ರದ ನಾಸಿಕ್ ಬಳಿ ತ್ರಯಂಬಕೇಶ್ವರ್ ಅನ್ನುವ ಸ್ಥಳದಿಂದ ಗೋದಾವರಿ ನದಿ ಹುಟ್ಟಿ ಮುಂದೆ ಸುಮಾರು 1500 ಅಥವಾ 1500 ಕಿಲೋಮೀಟರ್ ಟ್ರಾವೆಲ್ ಮಾಡುವುದರ ಮೂಲಕ ಈ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯಲ್ಲಿ ಸೇರುವಂತಹ ಪ್ರಮುಖ ನದಿ ಗೋದಾವರಿ ನದಿ ಆಗಿದೆ. ಸೊ ಈ 1500 ಕಿಲೋಮೀಟರ್ ಟ್ರಾವೆಲ್ ಮಾಡುವುದರ ಮೂಲಕ ಭಾರತದ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದಂತಹ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಈ ಗೋದಾವರಿ ನದಿ ಹರಿಯುತ್ತದೆ. ಅದೇ ರೀತಿಯಾಗಿ ಇದು ಇತರ ಪ್ರಮುಖ 4-5 ರಾಜ್ಯಗಳಲ್ಲೂ ಕೂಡ ತನ್ನ ಒಂದು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಅಂದರೆ ಅದರ ಟ್ರೆಬ್ಯೂಟರೀಸ್ಗಳು ಅಥವಾ ಉಪನದಿಗಳು ಏನಿವೆ ಇತರ ರಾಜ್ಯಗಳಿಂದ ಕೂಡ ಬಂದು ಗೋದಾವರಿ ನದಿಯನ್ನು ಸೇರುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಪ್ರಮುಖ ಉಪನದಿಗಳನ್ನು ಈ ಮ್ಯಾಪ್ನಲ್ಲಿ ಕ್ಲಿಯರಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ನಾಸಿಕ್ ಬಳಿಯ ತ್ರಯಂಬಕೇಶ್ವರ್ ಅಥವಾ ತ್ರಯಂಬಕ್ ಹಿಲ್ಸ್ನಲ್ಲಿ ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಗೋದಾವರಿ ನದಿ ಉಗಮಿಸುತ್ತದೆ. ನಂತರ ಇದರ ಎಡದಂಡೆಯ ಪ್ರಮುಖ ನದಿಗಳನ್ನು ಗುರುತಿಸೋದಾದರೆ ದುಧ್ನಾ, ಪೂರ್ಣಾ, ಪೆನ್ಗಂಗಾ, ವಾರ್ಧಾ, ವೈನ್ಗಂಗಾ ಆಗಿರ್ಬೋದು, ಅಥವಾ ಈ ಛತ್ತೀಸ್ಗಢದಿಂದ ಹರಿಯುವಂತಹ ಇಂದ್ರಾವತಿ ನದಿಗಳಾಗಿರ್ಬೋದು, ಮತ್ತು ಈ ಒಡಿಶಾದಿಂದ ಹರಿಯುವಂತಹ ಸಬರಿ ನದಿ ಆಗಿರ್ಬೋದು. ಸೊ ಮತ್ತು ಅದೇ ರೀತಿಯಾಗಿ ಬಲದಂಡೆಯ ಪ್ರಮುಖ ಉಪನದಿಗಳನ್ನು ಗುರುತಿಸೋದಾದರೆ ಮಹಾರಾಷ್ಟ್ರದಿಂದ ಈ ಪ್ರವರ ಆಗಿರ್ಬೋದು, ಮಂಜರ ಆಗಿರ್ಬೋದು, ಅಥವಾ ಈ ಮಾನ್ಯಾರ್ ಆಗಿರ್ಬೋದು. ಇವು ಪ್ರಮುಖವಾದಂತಹ 3 ಬಲದಂಡೆಯ ಗೋದಾವರಿ ನದಿಯ ಉಪನದಿಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನಪಿಟ್ಕೊಳ್ಳಿ. ಸೊ ಎಕ್ಸಾಕ್ಟಾಗಿ ಇದು ಕರ್ನಾಟಕದ ಮೂಲಕ, ಅಂದರೆ ಗೋದಾವರಿ ನದಿ ಕರ್ನಾಟಕದ ಮೂಲಕ ಹರಿದೇ ಹೋದರೂ ಕೂಡ ಅದರ ಜಲಾನಯನ ಪ್ರದೇಶವನ್ನು ಈ ಮಾಂಜಿರಾ ಅನ್ನುವ ಪ್ರಮುಖ ಉಪನದಿ ಕರ್ನಾಟಕದ ಉತ್ತರ ಭಾಗದಿಂದ ಹಾದುಹೋಗುತ್ತೆ. ಸೊ ಹೀಗಾಗಿ ಇದು ಕರ್ನಾಟಕದಲ್ಲೂ ಕೂಡ ತನ್ನ ಜಲಾನಯನ ಪ್ರದೇಶವನ್ನು ಹೊಂದಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸಾಕ್ಟಾಗಿ ಗೋದಾವರಿ ನದಿ ಯಾವುದೇ ರೀತಿಯಾಗಿ ಕರ್ನಾಟಕದ ಮೂಲಕ ಹರಿಯೋದಿಲ್ಲ. ಮಹಾರಾಷ್ಟ್ರದಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಮಹಾರಾಷ್ಟ್ರದಲ್ಲಿ
ತೆಲಂಗಾಣದಲ್ಲಿ ಮತ್ತು ಈ ಆಂಧ್ರ ಪ್ರದೇಶದಲ್ಲಿ ಹರಿದು ಮುಂದೆ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯಲ್ಲಿ ಸೇರುವಂತಹ ವಿಲೀನವಾಗುವಂತಹ ನದಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ, ಸುಮಾರು 1,500 ಕಿಲೋಮೀಟರ್ಗಳಷ್ಟು ಟ್ರಾವೆಲ್ ಮಾಡುವಂತಹ ನದಿ ಗೋದಾವರಿ ನದಿ ಆಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಇದರ ಜಲಾನಯನ ಪ್ರದೇಶವನ್ನು, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಅದೇ ರೀತಿಯಾಗಿ ಛತ್ತೀಸ್ಗಢದಿಂದ ಒಡಿಶಾ, ಮಧ್ಯಪ್ರದೇಶ್, ಕರ್ನಾಟಕ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡ ಉಪನದಿಗಳನ್ನು ಹೊಂದಿ ತನ್ನ ಒಂದು ರಿವರ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಗೋದಾವರಿ ನದಿ ಅಂತ ನಾವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಇದರ ಪ್ರಮುಖ ಉಪನದಿಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರವರ, ಪೂರ್ಣ, ಮಂಜ್ರ, ಪೆನ್ ಗಂಗಾ, ವಾರ್ಧಾ, ವೈನ್ಗಂಗಾ, ಪ್ರಾಣಹಿತ, ಅದೇ ರೀತಿಯಾಗಿ ಇಂದ್ರಾವತಿ, ಮನೇರ್, ಸಬರಿ ಅನ್ನುವ ಪ್ರಮುಖ ಉಪನದಿಗಳನ್ನು ಹೊಂದಿದೆ. ಇನ್ನು ಇದು ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಹೊಂದಿದ್ದು ಈ ನಾಸಿಕ್ ಬಳಿ ಈ ಗೋದಾವರಿ ನದಿಯ ದಂಡೆಯಲ್ಲಿ ಪವಿತ್ರವಾದಂತಹ ಕುಂಭಮೇಳವನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಇನ್ನು ಈ ಗೋದಾವರಿ ನದಿಯ ದಂಡೆಯಲ್ಲಿರುವಂತಹ ಪ್ರಮುಖ ನಗರಗಳು ಯಾವುವು ಅಂತಂದರೆ ಮಹಾರಾಷ್ಟ್ರದ ನಾಗ್ಪುರ ಆಗಿರ್ಬೋದು, ಔರಂಗಾಬಾದ್ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ರಾಜಮಂಡ್ರಿ ಆಗಿರ್ಬೋದು, ಈ ಎಲ್ಲ ಪ್ರಮುಖ ನಗರಗಳು ಗೋದಾವರಿ ಬ್ಯಾಂಕ್ನ ಮೇಲೆ ಲೊಕೇಟ್ ಆಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗೋದಾವರಿ ರಿವರ್ ಆ್ಯಂಡ್ ರಿವರ್ ಸಿಸ್ಟಮ್. ಇನ್ನು ಗೋದಾವರಿ ನದಿಯ ಮೇಲೆ ಸಾಕಷ್ಟು ಬಹುಪಯೋಗಿ ಯೋಜನೆಗಳನ್ನು ಅಥವಾ ಈ ಡ್ಯಾಮ್ಸ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು, ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಆಗಿರ್ಬೋದು, ಕಾಳೇಶ್ವರಂ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿರುತ್ತೆ, ಇರಿಗೇಷನ್, ಲಿಫ್ಟ್ ಇರಿಗೇಷನ್ ಅಂತ, ಸಾದರ್ಮಠ್ ಅಣೆಕಟ್ಟು ಆಗಿರ್ಬೋದು, ಇಂಚಂಪಳ್ಳಿ ಪ್ರಾಜೆಕ್ಟ್ ಆಗಿರ್ಬೋದು, ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ದೊಡ್ಡ ಪ್ರಮಾಣದ ನೀರನ್ನು ತರುವಂತಹ ಈ ಗೋದಾವರಿ ನದಿ ಏನಿದೆ, ಸಾಕಷ್ಟು ದೊಡ್ಡ ಪ್ರಮಾಣದ ದೊಡ್ಡ ಸಂಖ್ಯೆಯ ಪ್ರಾಜೆಕ್ಟ್ಸ್ಗಳನ್ನು ಅಥವಾ ನೀರಾವರಿ ಯೋಜನೆಗಳನ್ನು ಕೂಡ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ನಿಮಗೆಲ್ಲ ಒಂದು ಹೋಮ್ವರ್ಕ್ ಏನು ಅಂತಂದರೆ, ಈಗ ನಾವು ಡಿಸ್ಕಸ್ ಮಾಡಿದಂತಹ ಈ 5 ಪ್ರಮುಖ ಯೋಜನೆಗಳು ಯಾವ ರಾಜ್ಯದಲ್ಲಿವೆ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ನೋಟ್ ಮಾಡಿ ಇಟ್ಕೋಬೇಕು. ಪೋಲಾವರಂ, ಕಾಳೇಶ್ವರಂ, ಸಾದರ್ಮಟ್ಟಿ ಅಣೆಕಟ್ಟು, ಇಂಚಂಪಳ್ಳಿ ಪ್ರಾಜೆಕ್ಟ್ ಮತ್ತು ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್. ಸೊ ಈ ರೀತಿಯಾಗಿ ಈ 5 ಯೋಜನೆಗಳು ಯಾವ ರಾಜ್ಯದಲ್ಲಿವೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಒಕ್ಕೂಟದ ಬಗ್ಗೆ ಇದೆ. ಅರಬ್ ಲೀಗ್ ಅಂತ ನೀವೆಲ್ಲ ಕೇಳಿರ್ಬೋದು, ನ್ಯೂಸ್ನಲ್ಲಿ ಓದಿರ್ಬೋದು. ಅರಬ್ ಲೀಗ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳ ಒಕ್ಕೂಟವಾಗಿರುವಂತಹ ಅರಬ್ ಲೀಗ್ ಇತ್ತೀಚೆಗೆ ಬಹ್ರೇನ್ನ ಮನಾಮಾ ಅನ್ನುವ ಸ್ಥಳದಲ್ಲಿ ಒಂದು ಮೀಟಿಂಗನ್ನು, ಸಮಿಟನ್ನು ನಡೆಸಿತ್ತು. ಸೊ ಇದೇ ಒಂದು ಶೃಂಗಸಭೆಯ ಸಂದರ್ಭದಲ್ಲಿ ಈ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿನ ನಡುವೆ ಆಗ್ತಾ ಇರುವಂತಹ ಯುದ್ಧ ಅಥವಾ ಗಾಜಾಪಟ್ಟಿಯ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿ ಆಗಿರ್ಬೋದು ಅಥವಾ ಅಪೋಸಿಟ್ ಆಗಿರ್ಬೋದು, ವೈಸ್ ವರ್ಸ ಆಗಿರ್ಬೋದು, ಸೊ ಈ ಒಂದು ಪ್ರಾಂತ್ಯದಲ್ಲಿ ಪ್ಯಾಲೆಸ್ಟೈನ್, ಸ್ಪೆಷಲಿ ಪ್ಯಾಲೆಸ್ಟೈನ್ ಪ್ರಾಂತ್ಯದಲ್ಲಿ ಯುನೈಟೆಡ್ ನೇಷನ್ಸ್ UN ಶಾಂತಿ ಪಾಲನಾ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಯೂನಿಟ್ಗಳು ಪಡೆಗಳು ಒಂದು ಶಾಂತಿಯನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಕರೆ ನೀಡಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗಾಜಾಪಟ್ಟಿಯನ್ನು ಈ ಅರಬ್ ದೇಶಗಳು ಏನಂತ ಕನ್ಸಿಡರ್ ಮಾಡ್ತವೆ ಅಂತಂದರೆ ಪ್ಯಾಲೆಸ್ತೇನ್ ದೇಶ ಅಂತ ಕನ್ಸಿಡರ್ ಮಾಡ್ತವೆ. ಸೊ ಅದೇ ರೀತಿಯಾಗಿ ಇಸ್ರೇಲ್ನಿಂದ ಗಾಜಾಪಟ್ಟಿಯ ಮೇಲೆ ಆಗಿರ್ಬೋದು ಅಥವಾ ಗಾಜಾಪಟ್ಟಿಯ ಉಗ್ರಗಾಮಿಗಳಿಂದ ಇಸ್ರೇಲ್ ಮೇಲೆ ದಾಳಿ ಮಾಡುವುದಾಗಿರ್ಬೋದು, ಈ ರೀತಿಯಾಗಿ ಯುದ್ಧಗಳು ಕಂಟಿನ್ಯೂ ಆಗಿ ನಡೀತಾ ಇವೆ. ಸೊ ಆ ಒಂದು ಪ್ರದೇಶದಲ್ಲಿ ಶಾಂತಿಯ ಮರುಸ್ಥಾಪನೆ ಆಗಬೇಕು, ಇದರಲ್ಲಿ ಮುಖ್ಯವಾಗಿ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಯೂನಿಟ್ ಶಾಂತಿ ಪಾಲನಾ ಪಡೆಗಳು ಶಾಂತಿಯನ್ನು ಮರುಸ್ಥಾಪಿಸಬೇಕು ಅಂತ ಅರಬ್ ಲೀಗ್ನಿಂದ ಒಂದು ಕರೆಯನ್ನು ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯೂಸ್ ಪೇಪರ್ನೊಂದಿಗೆ ಅಂದರೆ ನ್ಯೂಸ್ನೊಂದಿಗೆ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಸ್ಟ್ಯಾಟಿಕ್ ಪಾರ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಅರಬ್ ಲೀಗ್ನ ಶೃಂಗಸಭೆ ಇತ್ತೀಚೆಗೆ ನಡೆದಿತ್ತು ಎಲ್ಲಿ ಅಂತಂದರೆ ಬಹ್ರೇನ್ನ ಮನಾಮಾ ಅನ್ನುವ ಸ್ಥಳದಲ್ಲಿ. ಅದೇ ರೀತಿಯಾಗಿ ಅರಬ್ ಲೀಗ್ ಅಂದರೆ ಏನು ಮತ್ತು ಇದರ ಪ್ರಮುಖವಾದಂತಹ ವ್ಯಾಪ್ತಿ ಏನು ಮತ್ತು ಯಾವ ಯಾವ ರಾಷ್ಟ್ರಗಳು ಇದರ
ಸದಸ್ಯತ್ವವನ್ನು ಹೊಂದಿವೆ, ಭಾರತ ಇದರ ಸದಸ್ಯತ್ವವನ್ನು ಹೊಂದಿದೆ ಅಥವಾ ಇಲ್ಲ ಅನ್ನೋ ಅಂತ ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈ ಮ್ಯಾಪ್ನಲ್ಲಿ ಅಥವಾ ಈ ಫ್ಲ್ಯಾಗ್ಸ್ಗಳನ್ನು ನೋಡಿದರೆ ನಿಮಗೆಲ್ಲ ಕ್ಲಿಯರ್ ಆಗ್ಬೋದು, ಇದರ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಭಾರತ ಹೊಂದಿಲ್ಲ ಅಂತ. ಆದರೂ ಕೂಡ ಈ ಅರಬ್ ಲೀಗ್ನಲ್ಲಿ ಭಾರತವು ಕೂಡ ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಅರಬ್ ಲೀಗ್ ಅನ್ನೋದು ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಅಂತ LAS ಅಂತ ಕರೆಸಿಕೊಳ್ಳುವಂತಹ ಒಂದು ಈ ಮಿಡಲ್ ಈಸ್ಟ್ ನೇಷನ್ಸ್ಗಳು, ಮಧ್ಯ ಪ್ರಾಚ್ಯ ಏಷ್ಯಾದ ರಾಷ್ಟ್ರಗಳು ಮತ್ತು ಆಫ್ರಿಕಾ ಖಂಡದ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತಹ ಪ್ರಾದೇಶಿಕ ಸಂಘಟನೆಯಾಗಿದೆ ಅಂತ ಈ ಅರಬ್ ಲೀಗ್ ಅಥವಾ ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. LAS ಅಂತ ಗುರುತಿಸಲಾಗುತ್ತೆ. ಎರಡನೇ ವಿಶ್ವದ ಕೊನೆಯ ಸಂದರ್ಭದಲ್ಲಿ ಅಥವಾ March 22, 1945 ಎರಡನೇ ವಿಶ್ವಯುದ್ಧ ಸಮಾಪ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೈರೋದಲ್ಲಿ ಈ ಒಂದು ಅರಬ್ ಲೀಗನ್ನು ಸ್ಥಾಪನೆ ಮಾಡಬೇಕು ಅಂತ ಈ ಮಧ್ಯ ಪ್ರಾಚ್ಯ ಮತ್ತು ಆಫ್ರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳು ಏನು ಮಾಡ್ತವೆ ಅಂತಂದರೆ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಮೀಟಿಂಗನ್ನು ಸಭೆಯನ್ನು ನಡೆಸ್ತವೆ. ಸೊ ಅದರ ಒಂದು ಪ್ರತಿಫಲವಾಗಿ 1945 ಏನಾಗುತ್ತೆ, ಅರಬ್ ಲೀಗ್ನ ಸ್ಥಾಪನೆಯಾಗುತ್ತೆ. ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಈಜಿಪ್ತ್ ದೇಶದ ಕೈರೋ ನಗರದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಎರಡನೇ ವಿಶ್ವದ ಸಮಾಪ್ತಿಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಜರ್ಮನಿಯಲ್ಲಿದ್ದಂತಹ ಸಾಕಷ್ಟು ಸಂಖ್ಯೆಯ ಯಹೂದಿಗಳು ಅಥವಾ ಜೀವಿಶ್ ಜನರು ಅಂತ ಏನು ಕರಿತೇವೆ, ಜೀವಿಶ್ ಜನಾಂಗದ ಜನರು ಅಂತ ಜ್ಯೂಸ್ ಅಂತ ನಾವು ಕರಿತೇವೆ. ಸೊ ಇವರೆಲ್ಲ ಬಂದು ಈ ಪ್ಯಾಲೆಸ್ಟೈನ್ ಪ್ರದೇಶವನ್ನು ಆಕ್ರಮಿಸಿ ಅಲ್ಲಿ ತಮ್ಮ ಹೊಸ ದೇಶದ ಉದಯವನ್ನು ಮಾಡ್ತಾರೆ ಅಥವಾ ಒಂದು ಹೊಸ ರಾಷ್ಟ್ರವನ್ನು ಸ್ಥಾಪನೆ ಮಾಡ್ತಾರೆ. ನಾವೆಲ್ಲ ಅದನ್ನು ಈಗ ಏನಂತ ಗುರುತಿಸ್ತೇವೆ ಅಂತಂದರೆ ಇಸ್ರೇಲ್ ಅಂತ ಗುರುತಿಸ್ತೇವೆ. ಸೊ ಈ ಪ್ಯಾಲೆಸ್ಟೈನ್ ಅನ್ನುವ ಈ ಒಂದು ಸ್ಥಳವನ್ನು ಅಥವಾ ದೇಶವನ್ನು ಆಕ್ರಮಿಸಿ ಇಸ್ರೇಲನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಪೂರ್ಣ ಪ್ರಮಾಣವಾಗಿ ವಿರೋಧಿಸಿ ಪ್ಯಾಲೆಸ್ಟೈನನ್ನು ಒಂದು ಸ್ವತಂತ್ರವಾದಂತಹ ರಾಷ್ಟ್ರ ಅಂತ ಗುರುತಿಸುವಂತಹ ಒಂದು ಸಂಘಟನೆ ಯಾವುದು ಅಂತಂದರೆ ಅರಬ್ ಲೀಗ್ ಅಂತ ನಾವು ಗುರುತಿಸ್ಬೋದು. ಸೊ ಈ ಅರಬ್ ಲೀಗ್ನಿಂದ ಒಂದು ಚಾರ್ಟರನ್ನು ಮಾಡಲಾಯಿತು. ನಂತರ ಪ್ಯಾಲೆಸ್ಟೈನಿಯನ್ ಭೂಪ್ರದೇಶವನ್ನು ಯಹೂದಿಗಳು ಅಥವಾ ಜೀವಿಶ್ ಜನರು ಆಕ್ರಮಿಸಿ ಹೊಸ ದೇಶದ ಉದಯವನ್ನು ಅಥವಾ ಸ್ಥಾಪನೆಯನ್ನು ಏನು ಮಾಡ್ತಾರೆ ಅದಕ್ಕೆ ಬಲವಾದಂತಹ ಒಂದು ವಿರೋಧವನ್ನು ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇದರ ಪ್ರಮುಖ ಗುರಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಅರಬ್ ಆಸಕ್ತಿಗಳನ್ನು ಉತ್ತೇಜಿಸುವಂತಹ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಅರಬ್ ರಾಷ್ಟ್ರಗಳ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಆ ಸದಸ್ಯರ ರಾಷ್ಟ್ರಗಳ ನಡುವೆ ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಮತ್ತು ಯಾವುದೇ ರೀತಿಯಾದಂತಹ ಮೂರನೆಯ ವ್ಯಕ್ತಿಗಳ ನಡುವೆ ವಿವಾದಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಒಂದು ಸಂಘಟನೆಯಾಗಿದೆ ಅಂತ ಅರಬ್ ಲೀಗ್ ಬಗ್ಗೆ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 1950 ಸದಸ್ಯರು ಪರಸ್ಪರ ರಕ್ಷಣೆಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಮಿಲಿಟರಿ ಬೆಂಬಲವನ್ನು ಸಶಸ್ತ್ರ ಪಡೆಗಳ ಅಥವಾ ಈ ಒಂದು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಪ್ರಮುಖ ಒಂದು ಸಹಕಾರವನ್ನು ಕೂಡ ಒಪ್ಪಿಕೊಳ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇದರ ಪ್ರಧಾನ ಕಚೇರಿ ಈಜಿಪ್ಟ್ ದೇಶದ ಕೈರೋ ನಗರದಲ್ಲಿದ್ದು ಇಲ್ಲಿ ಬಳಸಲಾಗುವಂಥ ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತಂದರೆ ಅರೇಬಿಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅರಬ್ ಲೀಗ್ ಸುಮಾರು 22 ಪ್ರಮುಖ ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಹೊಂದಿದ್ದು ಅದರಲ್ಲಿ ಪ್ರಮುಖವಾಗಿ ಸಂಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಫೌಂಡಿಂಗ್ ಮೆಂಬರ್ಸ್ಗಳು ಯಾರು ಅಂತಂದರೆ ಈಜಿಪ್ತ್, ಸಿರಿಯಾ, ಲೆಬನಾನ್, ಇರಾಕ್, ಜೋರ್ಡಾನ್, ಸೌದಿ ಅರೇಬಿಯಾ ಮತ್ತು ಯಮನ್ ರಾಷ್ಟ್ರಗಳು ಈ ಅರಬ್ ಲೀಗನ್ನು 1945 ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಸಂಸ್ಥಾಪಕ ಸದಸ್ಯರುಗಳಾಗಿ ಗುರುತಿಸಿಕೊಳ್ತಾರೆ. ನಂತರ ಈ ಅರಬ್ ಲೀಗನ್ನು ಜಾಯಿನ್ ಆದಂತಹ ಇತರ ಪ್ರಮುಖ ರಾಷ್ಟ್ರಗಳು ಯಾವುವು ಅಂತಂದರೆ ಲಿಬಿಯಾ, ಸುಡಾನ್, ತುನೀಷಿಯಾ ಇವೆಲ್ಲ ಆಫ್ರಿಕಾದಲ್ಲಿವೆ, ಮೊರಕ್ಕೋ ಆಫ್ರಿಕಾದಲ್ಲಿದೆ, ಕುವೈತ್ ಮಿಡಲ್ ಈಸ್ಟ್ನಲ್ಲಿದೆ, ಅಲ್ಜೀರಿಯಾ ಆಫ್ರಿಕಾದಲ್ಲಿದೆ, ಬಹರೇನ್ ಮಿಡಲ್ ಈಸ್ಟ್ ಏಷ್ಯಾ, ಒಮನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE ಅಂತ ಗುರುತಿಸ್ತೇವೆ, ಮಾರಿಟಾನಿಯಾ, ಸೊಮಾಲಿಯಾ ಆಫ್ರಿಕಾದಲ್ಲಿದೆ, ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್, ಜಿಬೂತಿ ಆಫ್ರಿಕಾ, ಕೊಮೊರೋಸ್, ಈ ರೀತಿಯಾದಂತಹ ಪ್ರಮುಖ 22 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಒಂದು ಜಾಗತಿಕ ಒಕ್ಕೂಟ ಅರಬ್ ಲೀಗ್ ಅಂತ, ಪ್ರಾದೇಶಿಕ ಒಕ್ಕೂಟ ಅಂತ ಗುರುತಿಸ್ಬೋದು ಇದನ್ನ. ಯಾಕಂದರೆ ಎಲ್ಲ ದೇಶಗಳು ಕೂಡ ಆ ಒಂದು ಸ್ಪೆಸಿಫಿಕ್ ಆದಂತಹ ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂತಹ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸದಸ್ಯ ರಾಷ್ಟ್ರಗಳಿವೆ. ಸೊ ಹೀಗಾಗಿ ಇದನ್ನು ರೀಜನಲ್ ಯೂನಿಯನ್ ಅಂತ ಗುರುತಿಸ್ಬೋದು, ಅರಬ್ ಲೀಗ್. ಇನ್ನು
ಈ ಪ್ರಮುಖ ರಾಷ್ಟ್ರಗಳೇನಿದ್ದಾವೆ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇವೆಲ್ಲ ಪ್ಯಾಲೆಸ್ಟೈನನ್ನು ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸ್ತವೆ. ಸೊ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಯಹೂದಿಗಳಿಂದ ಈ ಪ್ಯಾಲೆಸ್ಟೈನ್ ಭಾಗವನ್ನು, ಪ್ರದೇಶವನ್ನು ಆಕ್ರಮಿಸಿಕೊಂಡು ಹೊಸ ರಾಷ್ಟ್ರದ ಉದಯವನ್ನಾಗಿ ಮಾಡಲಾಗುತ್ತೆ ಅಥವಾ ಹೊಸ ರಾಷ್ಟ್ರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಆದರೂ ಕೂಡ ಈ ಪ್ಯಾಲೆಸ್ಟೈನ್ ಭಾಗವನ್ನು, ಪ್ರದೇಶವನ್ನು ಒಂದು ಸ್ವತಂತ್ರ ರಾಷ್ಟ್ರ ಅಂತ ಗುರುತಿಸುವಂತಹ ರಾಷ್ಟ್ರಗಳು ಈ ಅರಬ್ ಲೀಗ್ನ ಪ್ರಮುಖ ಸದಸ್ಯ ರಾಷ್ಟ್ರಗಳು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಯಾವುದೇ ಒಂದು ವ್ಯವಹಾರವನ್ನು, ಸಂಬಂಧವನ್ನು ಎಸ್ಟ್ಯಾಬ್ಲಿಷ್ ಮಾಡಬೇಕು ಅಂತಂದರೆ ಇದರಲ್ಲಿ ಧಾರ್ಮಿಕವಾದಂತಹ ಲಿಮಿಟೇಷನ್ಸ್ಗಳು ಅಡ್ಡಿ ಬರುವುದಿಲ್ಲ. ಕೇವಲ ಯಾವುದು ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತಂದರೆ ಪರ್ಮನೆಂಟ್ ಇಂಟ್ರೆಸ್ಟ್. ದೇರ್ ಈಸ್ ನೋ ಪರ್ಮನೆಂಟ್ ಎನಿಮೀಸ್ ಆರ್ ಫ್ರೆಂಡ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್, ಇದು ನೋಟ್ ಮಾಡಿಟ್ಕೊಳ್ಳಿ. ಭಾರತವು ಇಸ್ರೇಲನ್ನು ಸಪೋರ್ಟ್ ಮಾಡಿದರೂ ಕೂಡ, ಅಂದರೆ ಪ್ಯಾಲೆಸ್ಟೈನ್ ಹೊರತಾಗಿ ಇಸ್ರೇಲನ್ನು ಸಪೋರ್ಟ್ ಮಾಡಿದರೂ ಕೂಡ ಅರಬ್ ಲೀಗನ್ನು ಜಾಯಿನ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಆ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಇಂಟ್ರೆಸ್ಟನ್ನು, ಆಸಕ್ತಿಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಭಾರತವನ್ನು ಒಳಗೊಂಡಂತೆ ಬ್ರೆಜಿಲ್, ಎರಿಟ್ರಿಯಾ ಮತ್ತು ವೆನಿಜುವೆಲಾ ದೇಶಗಳು ಅರಬ್ ಲೀಗ್ನ ಸ್ಥಾನಮಾನವನ್ನು ಅಥವಾ ಸದಸ್ಯತ್ವವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಅಬ್ಸರ್ವಿಂಗ್ ನೇಷನ್ಸ್ಗಳು ಅಂತ, ಸಿಟ್ಟಿಂಗ್ ನೇಷನ್ಸ್ ಅಥವಾ ವೀಕ್ಷಕ ಸ್ಥಾನಮಾನವನ್ನು, ಅಬ್ಸರ್ವಿಂಗ್ ನೇಷನ್ ಸದಸ್ಯತ್ವವನ್ನು ಹೊಂದಿರುವಂತಹ ದೇಶಗಳಾಗಿವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಮ್ಮ ಐಡಿಯಾಲಜೀಸ್ಗಳು ಸಾಕಷ್ಟು ವಿರುದ್ಧವಾಗಿ ಇದ್ದರೂ ಕೂಡ ನಮ್ಮ ಭಾರತಕ್ಕೆ ಮತ್ತು ಭಾರತದ ಜನತೆಗೆ ಯಾವ ರೀತಿಯಾದಂತಹ ಒಂದು ಆಸಕ್ತಿಗಳು, ಇಂಟ್ರೆಸ್ಟ್ಗಳು ಸರ್ವ್ ಆಗುತ್ತೆ ಅಂತ ನೋಡಿಕೊಂಡು ಭಾರತ ಮತ್ತು ಭಾರತದ ನಾಗರಿಕರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಪಾಲಿಸಿಗಳನ್ನು, ಫಾರಿನ್ ಪಾಲಿಸಿಗಳನ್ನು ಏನು ಮಾಡಬೇಕಾಗುತ್ತೆ, ರೂಪಿಸಬೇಕಾಗುತ್ತೆ ಅಥವಾ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಧರ್ಮಗಳ ಆಧಾರದ ಮೇಲೆ ಫಾರಿನ್ ಪಾಲಿಸಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬರೋದಿಲ್ಲ. ಪರಸ್ಪರ ಒಬ್ಬರಿಗೊಬ್ಬರು ಯಾವ ಒಂದು ಆಸಕ್ತಿಗಳನ್ನು, ಇಂಟ್ರೆಸ್ಟ್ಗಳನ್ನು ಹೊಂದಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಫಾರಿನ್ ಪಾಲಿಸಿಗಳನ್ನು ನಾವು ರೂಪಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ಭಾರತ ಐಡಿಯಾಲಜೀಸ್ಗಳನ್ನು ಡಿಫ್ರೆಂಟಾಗಿ ಹೊಂದಿದ್ರು, ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಈ UAE ಆಗಿರ್ಬೋದು, ಸಾಕಷ್ಟು ಮಧ್ಯಪ್ರಾಚ್ಯ ಮುಸ್ಲಿಂ ದೇಶಗಳೊಂದಿಗೂ ಕೂಡ ಸಾಕಷ್ಟು ಉತ್ತಮ ಬಾಂಧವ್ಯವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಲ್ಟಿಮೇಟ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಪರಸ್ಪರ ಯಾವ ಒಂದು ಇಂಟ್ರೆಸ್ಟ್ಗಳು ಇವೆ ಅಂತ ಅವುಗಳನ್ನು ಸರ್ವ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ಅಥವಾ ಕೆಲಸವನ್ನು ಮಾಡಬೇಕಾಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟೀಸ್, ಯಾವುದೇ ಪಾರ್ಟಿ ಅಧಿಕಾರದಲ್ಲಿದ್ದರೂ ಕೂಡ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಕ್ಷ ಆಡಳಿತದಲ್ಲಿ ಇದ್ದರೂ ಕೂಡ ಭಾರತ ಜನತೆ ಮತ್ತು ಭಾರತದ ಈ ಒಂದು ಪ್ರದೇಶಕ್ಕೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ, ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ವಿದೇಶಾಂಗ ನೀತಿಯನ್ನು ರೂಪಿಸಲು ಭಾರತ ಸರ್ಕಾರ ಯಾವಾಗಲೂ ಬದ್ಧವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾಕಂತಂದರೆ ನೀವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಈ ಮಧ್ಯಪ್ರಾಚ್ಯ ಅಥವಾ ಗಲ್ಫ್ ನೇಷನ್ಸ್ಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಹೊಂದಿರುವಂತಹ ಈ ಅರಬ್ ಲೀಗ್ ಏನಿದೆ, ಭಾರತ ಕೂಡ ಈ ಅರಬ್ ಲೀಗ್ನಲ್ಲಿ ಜಾಯಿನ್ ಆಗುವುದರೊಂದಿಗೆ, ಈ ಉತ್ತಮವಾದಂತಹ ಬಾಂಧವ್ಯವನ್ನು ಎಸ್ಟಾಬ್ಲಿಷ್ ಮಾಡುವುದರೊಂದಿಗೆ ಭಾರತದ ವಹಿವಾಟು, ವ್ಯಾಪಾರ ವಹಿವಾಟು ಆಗಿರ್ಬೋದು ಅಥವಾ ಈ ಒಂದು ಕನೆಕ್ಟಿವಿಟಿಯನ್ನು ಅಥವಾ ಈ ಒಂದು ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಅನುಕೂಲ ಮಾಡಿಕೊಡುವುದಾಗಿರ್ಬೋದು, ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಈ ಗಲ್ಫ್ ನೇಷನ್ಸ್ಗಳು ಹೆಚ್ಚಿನ ಪ್ರಮಾಣದ ಒಂದು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳಾಗಿದ್ದು, ಭಾರತವು ಕೂಡ ಈ ಕಚ್ಚಾ ತೈಲದ ಆಮದಿನ ಮೇಲೆ ಸಾಕಷ್ಟು ಅವಲಂಬನೆಯನ್ನು ಹೊಂದಿದಂತಹ ರಾಷ್ಟ್ರವಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಅರಬ್ ಲೀಗ್ನೊಂದಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವಂಥ ಇಂಟ್ರೆಸ್ಟನ್ನು ತೋರಿಸುವಂತಹ ಭಾರತ ಕೂಡ ಈಗ ಸದ್ಯಕ್ಕೆ ಅಬ್ಸರ್ವಿಂಗ್ ನೇಷನ್ ಅಥವಾ ಅಬ್ಸರ್ವಿಂಗ್ ಮೆಂಬರ್ ಸ್ಥಾನಮಾನವನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅರಬ್ ಲೀಗ್. ಸೊ ಇದರಲ್ಲಿ ಡಿಸ್ಕಸ್ ಮಾಡಿದಂಥ ಫ್ಯಾಕ್ಟ್ಸ್ಗಳನ್ನು ನೋಟ್ ಮಾಡಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಹೊಂದಿಲ್ಲದೇ ಇದ್ದರೂ ಕೂಡ ವೀಕ್ಷಕ ಸ್ಥಾನಮಾನವನ್ನು ಹೊಂದಿದೆ. ಮುಂದಿನ ಆರ್ಟಿಕಲ್ ಈ ಮ್ಯಾಪಿಂಗ್ ರಿಲೇಟ್ ಅಥವಾ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇಬು ಪರ್ವತ, ಇಬು ವಾಲ್ಕ್ಯಾನೋ ಇತ್ತೀಚೆಗೆ ಸ್ಫೋಟಗೊಂಡಿದ್ದು, ಈ ಇಂಡೋನೇಷ್ಯಾದಲ್ಲಿರುವಂತಹ ಈ ಮೌಂಟ್ ಇಬು ಮತ್ತೆ ಸ್ಫೋಟಿಸಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸುಮಾರು 4 ಕಿಲೋಮೀಟರ್ ಎತ್ತರದವರೆಗೆ ಇದರ ಒಂದು ಲಾವಾರಸ ಆಗಿರ್ಬೋದು ಮತ್ತು ಇತರ ಬೂದಿಯನ್ನು 4 ಕಿಲೋಮೀಟರ್ ಎತ್ತರದವರೆಗೆ
ಚಿಮ್ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಈ ಒಂದು ಪರ್ವತದ ಮೇಲೆ ಇರುವಂತಹ ಈ ಇಬು ವೊಲ್ಕ್ಯಾನೋ ಏನಿದೆ ಇರಪ್ಟ್ ಆಗಿದೆ ಅಂತ. ಇಂಡೋನೇಷ್ಯಾದಲ್ಲಿರುವಂತಹ ಈ ಒಂದು ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ ಈ ಕುಳಿಯ ಸುತ್ತಲೂ ಕೂಡ ಪರ್ಪಲ್ ಕಲರ್ ಗೆರೆಗಳು ಕಾಣ್ತಾ ಇದ್ದಾವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಇಬು ಪರ್ವತ ಎಲ್ಲಿದೆ ಮತ್ತು ಇದರ ಪ್ರಮುಖವಾದಂತಹ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯ ದ್ವೀಪಗಳನ್ನು ಹೊಂದಿರುವಂತಹ ಸುಮಾರು 18,000 ಹೆಚ್ಚು ದ್ವೀಪಗಳನ್ನು ಹೊಂದಿರುವಂತಹ ದ್ವೀಪ ಸಮೂಹಗಳ ರಾಷ್ಟ್ರ ಯಾವುದು ಅಂತಂದರೆ ಇಂಡೋನೇಷ್ಯಾ ಅಂತ ಗುರುತಿಸಿಕೊಳ್ಳುತ್ತೆ. ಸೊ ಇಂಡೋನೇಷ್ಯಾದಲ್ಲಿ ಅದೇ ರೀತಿಯಾಗಿ ಸುಮಾರು 130 ಸಂಖ್ಯೆಯ ಜ್ವಾಲಾಮುಖಿಗಳು, ಸಕ್ರಿಯ ಜ್ವಾಲಾಮುಖಿಗಳು ಇದ್ದಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ಇಂಡೋನೇಷ್ಯಾದ ಹಲ್ಮಹೆರಾ ಅನ್ನುವ ಒಂದು ದ್ವೀಪದಲ್ಲಿ ಅದರ ಕರಾವಳಿಯುದ್ದಕ್ಕೂ ಕೂಡ ಈ ಮೌಂಟ್ ಐಬು ಅನ್ನುವ ಈ ಒಂದು ವೊಲ್ಕ್ಯಾನೋ ಐಬು ಅನ್ನುವ ಈ ಒಂದು ವೊಲ್ಕ್ಯಾನೋ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ದ್ವೀಪ ಸಮೂಹಗಳ ರಾಷ್ಟ್ರವಾಗಿರುವಂತಹ ಇಂಡೋನೇಷ್ಯಾ ಸ್ಪೆಸಿಫಿಕ್ ಆಗಿ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅನ್ನುವ ಪ್ರದೇಶದಲ್ಲಿ ಬರುವಂತಹ ಒಂದು ರಾಷ್ಟ್ರವಾಗಿದೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಂದರೆ ಈ ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲು ಇರುವಂತಹ ಪೂರ್ವ, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿರುವಂತಹ ಪ್ರಮುಖ ಪ್ರದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರಗಳನ್ನು ಪೆಸಿಫಿಕ್ ರಿಂಗ್ ಆಫ್ ಫೈರ್ ನೇಷನ್ಸ್ ಅಂತ ಗುರುತಿಸಲಾಗುತ್ತೆ. ಸೊ ಇದಕ್ಕೆ ರಿಂಗ್ ಆಫ್ ಫೈರ್ ಅಂತ ಹೆಸರು ಬರಲು ಕಾರಣ ಏನು ಅಂತಂದರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಅಥವಾ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ವೀಕ್ ಆದಂತಹ ದುರ್ಬಲವಾದಂತಹ ಟೆಕ್ಟಾನಿಕ್ ಪ್ಲೇಟ್ಸ್ಗಳನ್ನು ನಾವು ಗುರುತಿಸಬಹುದಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಸಾಕಷ್ಟು ವಲ್ನರೇಬಲ್ ಆದಂತಹ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಜ್ವಾಲಾಮುಖಿಗಳು ಮತ್ತು ಹೆಚ್ಚಿನ ಸಂಖ್ಯೆಯ ಈ ಭೂಕಂಪಗಳ ಸಂದರ್ಭಗಳನ್ನು ನಾವು ಗುರುತಿಸಬೇಕಾಗುತ್ತೆ. ನೀವೆಲ್ಲ ಒಬ್ಸರ್ವ್ ಮಾಡಿಲ್ಲ ಅಂತಂದರೆ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡಿ, ಪೆಸಿಫಿಕ್ ಮಹಾಸಾಗರದ ಪೂರ್ವ, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿರುವಂತಹ ಪ್ರಮುಖ ರಾಷ್ಟ್ರಗಳನ್ನು, ಆ ವ್ಯಾಪ್ತಿಯಲ್ಲಿ ಬರುವಂತಹ ಕರಾವಳಿ ರಾಷ್ಟ್ರಗಳನ್ನು ಪೆಸಿಫಿಕ್ ರಿಂಗ್ ಆಫ್ ಫೈರ್ ನೇಷನ್ಸ್ ಅಂತ ಗುರುತಿಸಲಾಗುತ್ತೆ. ಮ್ಯಾಪ್ನಲ್ಲಿ ಇದನ್ನು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇನ್ನು ಈ ಐಬುಕ್ ಪರ್ವತದ ಬಗ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆಗಲೇ ತಿಳಿಸಿದೆ ನಾನು, ಸುಮಾರು 18,000 ಹೆಚ್ಚು ಐಲ್ಯಾಂಡ್ಸ್ಗಳನ್ನು ಹೊಂದಿರುವಂತಹ ದೇಶ ಇಂಡೋನೇಷ್ಯಾ ಆಗಿದೆ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಸೊ ಇದೆಲ್ಲ ಇಂಡೋನೇಷ್ಯಾ. ಇಟ್ ಈಸ್ ದ ಲಾರ್ಜೆಸ್ಟ್ ಆರ್ಚಿಪೆಲಗೋ ಅಂತ ಇದನ್ನು ಗುರುತಿಸ್ತಾರೆ. ಆರ್ಚಿಪೆಲಗೋ ಅಂತಂದರೆ ಸಿಂಪಲ್ ಆಗಿ ದ್ವೀಪಗಳ ಸಮೂಹ ಅಂತ ನಾವು ಗುರುತಿಸ್ಬೋದು. ಗ್ರೂಪ್ ಆಫ್ ಮೆನಿ ಐಲ್ಯಾಂಡ್ಸ್ ಅಂತ ಆರ್ಚಿಪೆಲಗೋ ಅಂತ ಇದನ್ನ ಕರೀತಾರೆ. ಸೊ ಇಂಡೋನೇಷ್ಯಾ ಇಸ್ ದ ಲಾರ್ಜೆಸ್ಟ್ ಆರ್ಚಿಪೆಲಗೋ ಇನ್ ದ ವರ್ಲ್ಡ್. ಸುಮಾರು 18,000 ಹೆಚ್ಚು ಐಲ್ಯಾಂಡ್ಸ್ಗಳನ್ನು ಹೊಂದಿದೆ. ಸೊ ಇಂಡೋನೇಷ್ಯಾದ ಮಧ್ಯಭಾಗದಲ್ಲಿ, ಉತ್ತರ ಭಾಗದಲ್ಲಿ ಅಂತ ಎಕ್ಸಾಕ್ಟ್ ಆಗಿ ಲೊಕೇಟ್ ಮಾಡ್ಬೋದು, ಹಲ್ಮೆರಾ ಅನ್ನುವ ಈ ಒಂದು ದ್ವೀಪದಲ್ಲಿ ಸಕ್ರಿಯವಾಗಿ ಇರುವಂತಹ ಜ್ವಾಲಾಮುಖಿ ಹೆಸರು ಮೌಂಟ್ ಇಬು ಅಂತ ನಾವು ಗುರುತಿಸ್ಬೋದು. ಸೊ ಇದರ ಲೊಕೇಶನ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಅಷ್ಟೇ ಅಲ್ಲದೆ ಇಂಡೋನೇಷ್ಯಾದಲ್ಲಿ ಸುಮಾರು 130 ಸಂಖ್ಯೆಯ ಸಕ್ರಿಯ ಜ್ವಾಲಾಮುಖಿಗಳು ಇವೆ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಪಿಗ್ ಬುಚರಿಂಗ್ ಸ್ಕ್ಯಾಮ್ ಅನ್ನುವ ಒಂದು ಆನ್ಲೈನ್ ವಂಚನೆಯ ಸೈಬರ್ ಕ್ರೈಮ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದು ಇದರಲ್ಲಿ ಸ್ಪೆಸಿಫಿಕ್ ಆಗಿ ಪಿಗ್ ಬುಚರಿಂಗ್ ಸ್ಕ್ಯಾಮ್ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಇತ್ತೀಚೆಗೆ. ಇದು ಒಂದು ಆನ್ಲೈನ್ ಹಣಕಾಸಿನ ವಂಚನೆ ಆಗಿದೆ, ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂತ ಇದನ್ನು ಸಿಂಪಲ್ಲಾಗಿ ಒನ್ ಲೈನ್ನಲ್ಲಿ ನಾವು ನೋಟ್ ಮಾಡಿಟ್ಕೋಬೇಕು. ಯಾವ ರೀತಿಯಾಗಿ ಈ ಪಿಗ್ ಬುಚರಿಂಗ್ ಸ್ಕ್ಯಾಮನ್ನು ನಡೆಸಲಾಗುತ್ತೆ ಅಂತಂದರೆ, ಈ ಆನ್ಲೈನ್ ಕಮ್ಯುನಿಕೇಷನ್ ಅಥವಾ ಈ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಸ್ಕ್ಯಾಮರ್ಸ್ಗಳು ಈ ಪಿಗ್ ಬುಚರಿಂಗ್ ಸ್ಕ್ಯಾಮನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ
ಬಲಿಪಶು ಅಥವಾ ವಿಕ್ಟಿಮ್ ಅಂತ ಏನು ಗುರುತಿಸ್ತೇವೆ, ಇನ್ನೋಸೆಂಟ್ ಪೀಪಲನ್ನು, ಒಬ್ಬ ಯಾವುದೇ ಒಬ್ಬ ವ್ಯಕ್ತಿಯನ್ನು ಈ ಆನ್ಲೈನ್ ಕಮ್ಯುನಿಕೇಷನ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಚಾಟಿಂಗ್ ಮಾಡುವುದರ ಮೂಲಕ ಅವರಿಗೆ ಈ ಕ್ರಿಪ್ಟೋಕರೆನ್ಸಿಗಳಲ್ಲಿ ಇನ್ವೆಸ್ಟ್ ಮಾಡುವಂತೆ ಪ್ರೋತ್ಸಾಹಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಸ್ವಲ್ಪ ಅಮೌಂಟನ್ನು ಆ ಕ್ರಿಪ್ಟೋಕರೆನ್ಸಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ಫ್ರಾಡ್ಯುಲೆಂಟ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳೇನಿರ್ತವೆ, ಫ್ರಾಡ್ಯುಲೆಂಟ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳೇನಿರ್ತವೆ, ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅದು ಸಾಕಷ್ಟು ಪ್ರಾಫಿಟನ್ನು ಗಳಿಸ್ತಾ ಇದೆ ಅಂತ ಒಂದು ಮ್ಯಾನಿಪ್ಯುಲೇಟ್ ಆದಂತಹ ಒಂದು ಚಾರ್ಟ್ಗಳನ್ನಾಗಿರ್ಬೋದು ಅಥವಾ ಟ್ರೇಡಿಂಗ್ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡಲಾಗುತ್ತೆ, ನೀವು ಇಷ್ಟೊಂದು ಪ್ರಾಫಿಟ್ ಮಾಡಿದ್ರಿ ಅಂತ. ಅದೇ ರೀತಿಯಾಗಿ ಅವರಿಗೆ ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡುವಂತೆ ಪ್ರೋತ್ಸಾಹಿಸಲಾಗುತ್ತೆ. ಸೊ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಈ ರೀತಿಯಾದಂತಹ ವಂಚನೆ ಮಾಡುವುದರ ಮೂಲಕ ದೊಡ್ಡ ಪ್ರಮಾಣದ ಹಣವನ್ನು ದೋಚ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಯಾವ ರೀತಿಯಾಗಿ ಒಂದು ಹಂದಿಯನ್ನು ಕಟುಕ ಏನು ಮಾಡ್ತಾನೆ ಅಂತಂದರೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಫೀಡಿಂಗನ್ನು ಮಾಡಿ ಅದಕ್ಕೆ ಆಹಾರವನ್ನು ನೀಡಿ ಅದು ಕೊಬ್ಬಿದಾಗ ಅದನ್ನು ಕಡಿಯುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಈ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚಾಟಿಂಗ್ಗಳ ಮೂಲಕ ಆಗಿರ್ಬೋದು, ಟೆಲಿಫೋನಿಕ್ ಕಾಲ್ಸ್ಗಳ ಮೂಲಕ ಏನು ಮಾಡ್ತಾ ಇದ್ದಾರೆ, ನೀವೆಲ್ಲ ಈ ಕರೆನ್ಸಿ ಅಥವಾ ಕ್ರಿಪ್ಟೋಕರೆನ್ಸಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಪ್ರಾಫಿಟನ್ನು ನೀವು ಅಬ್ಸರ್ವ್ ಮಾಡಿ ಅಂತ ತೋರಿಸಿ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡುವಂತೆ ಪ್ರೋತ್ಸಾಹ ಮಾಡಿ ಹಂದಿ ಕೊಬ್ಬಿದಾಗ ಆ ಒಂದು ಹಣವನ್ನು ದೋಚಿಕೊಂಡು ಪರಾರಿಯಾಗ್ತಾ ಇದ್ದಾರೆ ಅಂತ ಈ ಒಂದು ಹಂದಿ ಕಟುಕ ಹಗರಣ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಇದು ಇದನ್ನು ಪಿಗ್ ಬುಚ್ಚರಿಂಗ್ ಸ್ಕ್ಯಾಮ್ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಆನ್ಲೈನ್ ಫ್ರಾಡ್ ಆಗಿದೆ ಅಂತ ಸಿಂಪಲ್ ಆದಂಥ ಒಂದು ಲೈನ್ನಲ್ಲಿ ನಾವು ನೆನಪಿಟ್ಕೊಂಡ್ರೂ ಸಾಕು. ಸೊ ಆಗಲೇ ತಿಳಿಸಿದ ಹಾಗೆ ಈ ಫ್ಯಾಬ್ರಿಕೇಟೆಡ್ ಆನ್ಲೈನ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ವ್ಯಾಪಾರ ಟ್ರೇಡಿಂಗ್ ಅಪ್ಲಿಕೇಶನ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಒಂದು ವಿಕ್ಟಿಮ್ಸ್ಗಳನ್ನು ಅಥವಾ ಇನ್ನೋಸೆಂಟ್ ಪೀಪಲ್ಗಳನ್ನು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತೆ ಪ್ರೋತ್ಸಾಹಿಸಿ ಅವರನ್ನು ಮೋಸ ಮಾಡ್ತಾ ಇದ್ದಾರೆ. ಸೊ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾಡ್ತಾ ಇರುವಂತಹ ಒಂದು ಸ್ಕ್ಯಾಮ್ ಆಗಿದ್ದರಿಂದ ಇಲ್ಲಿ ಕಳೆದುಕೊಂಡಂತಹ ಹಣವನ್ನು ಹಿಂಪಡೆಯೋದು ತುಂಬ ಕಷ್ಟವಾಗ್ತಾ ಇದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಭಾರತವನ್ನು ಸೇರಿದಂತೆ ಅಥವಾ ಭಾರತವನ್ನು ಇನ್ಕ್ಲೂಡ್ ಮಾಡಿಕೊಂಡಂತೆ ಈ ಪಿಗ್ ಬುಚ್ಚರಿಂಗ್ ಸ್ಕ್ಯಾಮ್ ಏನಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನಾದ್ಯಂತ ನಡೀತಾ ಇದೆ ಅಂತ ನಾವು ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಮ್ಯಾಪ್ನಲ್ಲೂ ಅಥವಾ ಇಮೇಜ್ನಲ್ಲೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಡೇಟಿಂಗ್ ಆ್ಯಪ್ಸ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಾಗಿರ್ಬೋದು, ಅವುಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ನೋಸೆಂಟ್ ಜನರನ್ನು ಕ್ರಿಪ್ಟೋಕರೆನ್ಸಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿ ಆ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹಣವನ್ನು ತಗೊಂಡು ಆ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ, ಅಂದರೆ ಅದು ಕೂಡ ಫ್ಯಾಬ್ರಿಕೇಟ್ ಆದಂತಹ ಒಂದು ಫೇಕ್ ಮ್ಯಾನಿಪ್ಯುಲೇಟ್ ಮಾಡಲಾದಂತಹ ಫೇಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ, ಅದರಲ್ಲಿ ನೀವು ಪ್ರಾಫಿಟನ್ನು ಗಳಿಸ್ತಾ ಇದ್ದೀರಿ ಅಂತ ತೋರಿಸಿ ನಂತರ ಅವರಿಗೆ ಇನ್ನೂ ಹೆಚ್ಚಿನ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮಾಡಿ ಲವ್ ಬಾಂಬಿಂಗ್ ಆಗಿರ್ಬೋದು, ಈ ರೀತಿಯಾಗಿ ಸ್ಕ್ಯಾಮ್ಗಳ ಮೂಲಕ ಫೇಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ನಾವೊಂದು ಪಿಗ್ಗನ್ನು ಕಡಿತಾ ಇದ್ದಾರೆ ಅಥವಾ ವಂಚನೆ ಮಾಡ್ತಾ ಇದ್ದಾರೆ ಅಂತ ನಾವು ಈ ಇಮೇಜ್ನಲ್ಲೂ ಕೂಡ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಈಗ ಡಿಸ್ಕಸ್ ಮಾಡಿದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಗೋದಾವರಿ ನದಿ ಹರಿಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಹಾರಾಷ್ಟ್ರ, ಆಪ್ಷನ್ 2 ತೆಲಂಗಾಣ, ಆಪ್ಷನ್ 3 ಒಡಿಶಾ, ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಒಡಿಶಾವನ್ನು ಹೊರತುಪಡಿಸಿ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣಗಳ ಮೂಲಕ ಈ ಗೋದಾವರಿ ನದಿ ಹರಿಯುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3 ಒಡಿಶಾ ಈಸ್ ರೈಟ್ ಆನ್ಸರ್. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮಹಾರಾಷ್ಟ್ರದ ನಾಸಿಕ್ ಬಳಿ ತ್ರಿಯಂಬಕೇಶ್ವರದಲ್ಲಿ ಹುಟ್ಟಿ ಹರಿಯುವಂತಹ ನದಿ ದಕ್ಷಿಣ ಭಾರತದ ಅತಿ ಉದ್ದದ ಸುಮಾರು 1,500 ಕಿಲೋಮೀಟರ್ ಸಾಗಿ ಮುಂದೆ ಬಂಗಾಳ ಕೊಲ್ಲಿಯಲ್ಲಿ ಸೇರುವಂತಹ ಒಂದು ನದಿ ಆಗಿದೆ. ರಾಜ್ಯಗಳನ್ನು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಹರಿಯುತ್ತೆ, ನಂತರ ತೆಲಂಗಾಣ,
ನಂತರ ಆಂಧ್ರ ಪ್ರದೇಶ್. ಈ ರೀತಿಯಾಗಿ ಮೂರು ರಾಜ್ಯಗಳ ಮೂಲಕ ಗೋದಾವರಿ ನದಿ ಹರಿಯುವುದನ್ನು ನೋಡಬಹುದು. ಆದರೆ ಇದರ ಜಲಾನಯನ ಪ್ರದೇಶವನ್ನು ನೋಡಿದರೆ ಸಾಕಷ್ಟು ವಿಸ್ತಾರವಾಗಿದೆ. ಫಾರ್ ಎಕ್ಸಾಂಪಲ್, ಈ ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ರೀತಿಯಾದಂತಹ ಇತರ ರಾಜ್ಯಗಳಲ್ಲೂ ಕೂಡ ಗೋದಾವರಿ ನದಿಯ ಉಪನದಿಗಳು ಹರಿಯುವುದನ್ನು ನಾವು ಕಾಣ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ಗೋದಾವರಿ ನದಿ ಹರಿಯುವಂತಹ ರಾಜ್ಯಗಳು ಈ ಮೂರೇ: ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್. ಇದನ್ನು ದಕ್ಷಿಣ ಭಾರತದ ದಕ್ಷಿಣ ಗಂಗಾ ಅಂತ ಕೂಡ ಕರೀತಾರೆ. ಸೊ ಒಡಿಶಾ ಇಸ್ ನಾಟ್ ದ ಸ್ಟೇಟ್ ಇನ್ ವಿಚ್ ದ ಗೋದಾವರಿ ರಿವರ್ ಫ್ಲೋಸ್. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಅರಬ್ ಲೀಗ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ ಒಂದು, 1945 ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಯಿತು ಅಂತ ಇದೆ. ಆಪ್ಷನ್ ಎರಡು, ಇದು ಈಜಿಪ್ಟಿನ ಕೈರೋದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ ಮೂರು, ಅರಬ್ ಲೀಗ್ ಭಾರತ ಈ ಅರಬ್ ಲೀಗ್ನ ವೀಕ್ಷಣಾ ಸದಸ್ಯತ್ವವನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ ನಾಲ್ಕು, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸರಿಯಾದಂತಹ ಹೇಳಿಕೆಯನ್ನು ಗುರುತಿಸಬೇಕಾಗಿದ್ದರಿಂದ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕೂಡ ಸರಿಯಾಗುತ್ತೆ. ಏನು ಅಂತಂದರೆ, 1945 ದ್ವಿತೀಯ ಮಹಾಯುದ್ಧದ ನಂತರ ಈ ಅರಬ್ ದೇಶಗಳು ಮತ್ತು ಆಫ್ರಿಕಾ ದೇಶಗಳಿಂದ ಕೆಲವೊಂದಿಷ್ಟು ದೇಶಗಳಿಂದ ಈ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಗಿತ್ತು. ಈಜಿಪ್ಟಿನ ಕೈರೋ ನಗರದಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಅದೇ ರೀತಿಯಾಗಿ ಇಂಡಿಯಾ ಇಸ್ ಅ ಅಬ್ಸರ್ವಿಂಗ್ ಮೆಂಬರ್ ಆಫ್ ಅರಬ್ ಲೀಗ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮೂರು ಆಪ್ಷನ್ಸ್ಗಳು ಕೂಡ ಸರಿಯಾಗಿವೆ. ಸೊ ದ್ಯಾಟ್ ಈಸ್ ವೈ ಫೋರ್ತ್ ಆಪ್ಷನ್, ಮೇಲಿನ ಎಲ್ಲವೂ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. 1945 ಮಾರ್ಚ್ 25 ತಾರೀಕಿನಂದು ಕೈರೋದಲ್ಲಿ ಈ ಅರಬ್ ಲೀಗನ್ನು ಸ್ಥಾಪನೆ ಮಾಡಲಾಗಿತ್ತು. ಇದು ಸುಮಾರು 22 ಅರಬ್ ದೇಶಗಳು ಮತ್ತು ಆಫ್ರಿಕನ್ ದೇಶಗಳನ್ನು ಸದಸ್ಯರನ್ನಾಗಿ ಒಳಗೊಂಡಿರುವಂತಹ ಒಂದು ಲೀಗ್ ಆಗಿದೆ, ಅಥವಾ ಅರಬ್ ಲೀಗ್ ಅನ್ನುವ ಪ್ರಾದೇಶಿಕ ಒಕ್ಕೂಟ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರ ಮುಖ್ಯ ಕಚೇರಿ ಈಜಿಪ್ಟ್ ದೇಶದ ಕೈರೋದಲ್ಲಿದೆ. ಭಾರತವು ಕೂಡ ಈ ಒಂದು ಅಬ್ಸರ್ವಿಂಗ್ ನೇಷನ್, ಅಬ್ಸರ್ವಿಂಗ್ ಮೆಂಬರ್ ಕಂಟ್ರಿ ಅಂತ ಈ ಒಂದು ಲಿಸ್ಟ್ನಲ್ಲಿ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 22 ಸದಸ್ಯ ರಾಷ್ಟ್ರಗಳು ವೀಕ್ಷಕರ ಸ್ಥಾನಮಾನವನ್ನು ಹೊಂದಿದಂತಹ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಐಬು ಅನ್ನುವ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಂಡಿದ್ದು ಇದು ಯಾವ ರಾಜ್ಯದಲ್ಲಿದೆ, ಯಾವ ದೇಶದಲ್ಲಿದೆ ಅಂತ ಗುರುತಿಸಬೇಕು. ಐಬು ವೋಲ್ಕ್ಯಾನೋ. ಆಪ್ಷನ್ ಒಂದು ಜಪಾನ್ ದೇಶ, ಆಪ್ಷನ್ ಎರಡು ಇಂಡೋನೇಷ್ಯಾ, ಆಪ್ಷನ್ ಮೂರು ಇಟಲಿ, ಅಥವಾ ಆಪ್ಷನ್ ನಾಲ್ಕು ಪಪಾ ನಿಗಿನಿ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು, ಇಂಡೋನೇಷ್ಯಾದಲ್ಲಿ ಐಬು ಅನ್ನುವ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ಆಪ್ಷನ್ ಟೂ ಈಸ್ ರೈಟ್ ಆನ್ಸರ್. ಎಕ್ಸಾಕ್ಟಾಗಿ ಮಲ್ಮೇರಾ ಅನ್ನುವ ಒಂದು ದ್ವೀಪದಲ್ಲಿ ಈ ಮೌಂಟ್ ಇಬು ಅನ್ನುವ ವೋಲ್ಕ್ಯಾನೋ ಲೊಕೇಟ್ ಆಗಿದೆ. ಇದು ಇಂಡೋನೇಷ್ಯಾದ ಭಾಗವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಇಂಡೋನೇಷ್ಯಾ. ಪಿಗ್ ಬುಚ್ಚರಿಂಗ್ ಅನ್ನುವ ಸ್ಕ್ಯಾಮ್ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಪಿಗ್ ಬುಚ್ಚರಿಂಗ್ ಸ್ಕ್ಯಾಮ್. ಆಪ್ಷನ್ ಒಂದು, ಇದು ವಿಶ್ವದಲ್ಲಿ ಚಾಲ್ತಿಯಲ್ಲಿರುವಂತಹ ನಕಲಿ ಬ್ಯಾಂಕಿಂಗ್, ಫೇಕ್ ಬ್ಯಾಂಕಿಂಗ್ ಸ್ಕ್ಯಾಮ್ ಆಗಿದೆ ಅಂತ ಇದೆ. ಆಪ್ಷನ್ ಎರಡು, ಇದು ಒಂದು ಆನ್ಲೈನ್ ವ್ಯಾಪಾರ ಹಗರಣ, ಆನ್ಲೈನ್ ಟ್ರೇಡ್ ಸ್ಕ್ಯಾಮ್ ಆಗಿದೆ ಅಂತ ಇದೆ. ಆಪ್ಷನ್ ಮೂರು, ಬ್ಯಾಂಕ್ ದರೋಡೆ ಹಗರಣವಾಗಿದೆ ಅಂತ ಇದೆ. ಆಪ್ಷನ್ ನಾಲ್ಕು, ಇದು ಹಂದಿ ಸಾಕಾಣಿಕೆಗೆ ಸಂಬಂಧಪಟ್ಟಂತಹ ಒಂದು ಸ್ಕ್ಯಾಮ್ ಆಗಿದೆ ಅಂತ ಇದೆ. ಸೊ ಪಿಗ್ ಬುಚ್ಚರಿಂಗ್ ಸ್ಕ್ಯಾಮ್ ಇದು ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇದರಲ್ಲಿ ಏನು ಮಾಡಲಾಗುತ್ತೆ ಅಂದರೆ, ಸ್ಕ್ಯಾಮರ್ಸ್ಗಳಿಂದ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಅವರನ್ನು ಮನವೊಲಿಸಿ ಅವರನ್ನು ಈ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಪ್ರೋತ್ಸಾಹಿಸಲಾಗುತ್ತೆ. ಆ ಒಂದು ಫೇಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ಪ್ರಾಫಿಟನ್ನು ತೋರಿಸಿ ನಂತರ ಆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಇನ್ನೂ ಹೆಚ್ಚಿನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿಸಿಕೊಂಡು ವಂಚನೆಯನ್ನು ನಡೆಸಲಾಗ್ತಾ ಇದೆ. ಇದನ್ನು ಪಿಗ್ ಬುಚ್ಚರಿಂಗ್ ಸ್ಕ್ಯಾಮ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಒಂದು ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ, ಎಲ್ಲ ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡಿ. ಎರಡು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಅದೇ ರೀತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.